ಅದೆಷ್ಟು ಮಂದಿ ಆಟಗಾರರು ರಾತ್ರಿ ರಾತ್ರಿ ಬೆಳಕಿಗೆ ಬಂದಿದ್ದಾರೆ. ಅದೇ ರೀತಿ ಮಿಂಚಿ ಮರೆಯಾದವರು ಕೂಡ ಇದ್ದಾರೆ. ಇದೀಗ ತಮ್ಮ ಆಟದ ಶ್ರಮ ಶ್ರದ್ಧೆಗೆ ಐಪಿಎಲ್ ನಲ್ಲಿ ವೇದಿಕೆ ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸಿಕೊಂಡಿರೋ ಮಧ್ಯಪ್ರದೇಶ ಮೂಲದ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಕೇವಲ ಒಂದೇ ವರ್ಷದಲ್ಲಿ 20 ಲಕ್ಷ ಇದ್ದ ತಮ್ಮ ಸಂಬಳವನ್ನ 8 ಕೋಟಿಗೆ ಏರಿಸಿಕೊಳ್ಳೋ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ದೇಶಿ ಕ್ರಿಕೆಟ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರು ಕೂಡ ಅಷ್ಟು ಸದ್ದು ಮಾಡದಿದ್ದ ಅಯ್ಯರ್ ಎಲ್ಲರಿಗೂ ಪರಿಚಯವಾಗಿದ್ದು 14ನೇ ಆವೃತ್ತಿಯ ಐಪಿಎಲ್ ಮೂಲಕ. ದುಬೈನಲ್ಲಿ ನಡೆದ 14ನೇ ಆವೃತ್ತಿಯ ಸೆಕೆಂಡ್ ಇನ್ನಿಂಗ್ಸ್ ಐಪಿಎಲ್ ನಲ್ಲಿ ಕೋಲ್ಕತ್ತಾ ಪರ ಅಪರ್ದ ಬ್ಯಾಟಿಂಗ್ ಮೂಲಕ ತಂಡಕ್ಕೆ ಶಕ್ತಿ ತುಂಬಿ ಫೈನಲ್ ಗೆ ಹೋಗುವಂತೆ ಮಾಡಿದ ಕೀರ್ತಿ ಕೂಡ ವೆಂಕಟೇಶ್ ಅಯ್ಯರ್ಗೆ ಸಲ್ಲುತ್ತೆ. 2021 ಐಪಿಎಲ್ ನ ಹರಾಜಿನಲ್ಲಿ ಅಯ್ಯರನ್ನ ಕೇವಲ 20 ಲಕ್ಷ ರೂಪಾಯಿಗೆ ಕೋಲ್ಕತ್ತಾ ಫ್ರಾಂಚೈಸಿ ಖರೀದಿಸಿತು. ಬಳಿಕ ತಂಡದಲ್ಲಿ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡ ಅಯ್ಯರ್ ಇದೀಗ ಸ್ಟಾರ್ ಆಟಗಾರರಾಗಿ ಗುರುತಿಸಿಕೊಂಡು ತಂಡದಲ್ಲಿ ರಿಟೈನ್ ಆಗೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗಾಗಲೇ 15ನೇ ಆವೃತ್ತಿಯ ಐಪಿಎಲ್ ಗಾಗಿ 8 ತಂಡಗಳು ಕೆಲ ಆಟಗಾರರನ್ನ ರಿಟೈನ್ ಮಾಡಿಕೊಂಡಿದೆ. ಅದರಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ಮಂದಿ ಆಟಗಾರರನ್ನ ರಿಟೈನ್ ಮಾಡಿಕೊಂಡಿದ್ದು ಅದರಲ್ಲಿ ವೆಂಕಟೇಶ್ ಅಯ್ಯರ್ ಕೂಡ ಸೇರಿದ್ದಾರೆ. ಈ ಹಿಂದೆ 20 ಲಕ್ಷ ರೂಪಾಯಿಗೆ ತಂಡ ಸೇರಿದ್ದ ಅಯ್ಯರ್ ಇದೀಗ ರಿಟೈನ್ ಅಲ್ಲಿ ಬರೋಬ್ಬರಿ 8 ಕೋಟಿ ಪಡೆದಿದ್ದಾರೆ. ಈ ಮೂಲಕ ಒಂದೇ ವರ್ಷದಲ್ಲಿ ಶೇಕಡ 400ರಷ್ಟು ಸಂಬಳ ಏರಿಕೆ ಕಂಡು ಕೋಟ್ಯಾಧಿಪತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅಯ್ಯರ್ ಐಪಿಎಲ್ ಪ್ರದರ್ಶನದಿಂದಾಗಿ ಟೀಂ ಇಂಡಿಯಾಗೆ ಕೂಡ ಆಯ್ಕೆಯಾಗಿ T20 ಪಂದ್ಯವನ್ನಾಡಿದ್ದಾರೆ. ಇದೀಗ ಭವಿಷ್ಯದ ಟೀಂ ಇಂಡಿಯಾದ ತಾರಿಯಾಗಿ ಗುರುತಿಸಿಕೊಂಡಿರೋ ಅಯ್ಯರ್ ಇನ್ನಷ್ಟು ಉತ್ತಮ ಪ್ರದರ್ಶನದ ಮೂಲಕ ಮಿಂಚಲಿ ಅನ್ನೋದು ಅಭಿಮಾನಿಗಳ ಆಶಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.